ಸರ್, ಚಿಕ್ಕಮಂಗ್ಳೂರಿನಲ್ಲಿ ನೋಡಿದ್ರಿ, ಇನ್ನು ಕೊಡಗಿನಲ್ಲೂ ಕೂಡ ಮುಂದುವರೆದಿದೆ ರಣಭೀಕರ ಮಳೆ. ಮಡಿಕೇರಿಯಲ್ಲಿ ಹಲವೆಡೆ ರಸ್ತೆ ಸಂಪರ್ಕ ಕಡಿತವಾಗಿರುವಂತದ್ದು ಜಿಲ್ಲೆಯಲ್ಲಿ ಮುಂದುವರೆದಿದೆ ಮಳೆಯ ಆರ್ಭಟ. ಸೊ ಹೀಗಾಗಿ ರೆಡ್ ಅಲರ್ಟ್ ಅನ್ನು ಈಗ ಆಲ್ರೆಡಿ ಘೋಷಣೆ ಮಾಡಲಾಗಿದೆ. ಇಲ್ಲಿ 20 ಮಿಲಿಮೀಟರ್ಗಿಂತ ಜಾಸ್ತಿ ಮಳೆ ಬಂದ್ರೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗುತ್ತೆ. ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಕೊಡಗಿನಲ್ಲಿ. ಸೊ ಹೀಗಾಗಿ ಅಲ್ಲಿನ ಜನರಿಗೆ ಕಟ್ಟೆಚ್ಚರವನ್ನು ವಹಿಸಿಕೊಳ್ಬೇಕು, ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಬೇಕು ಅಂತ ಜಿಲ್ಲಾಡಳಿತ ಕೂಡ ಸೂಚನೆಯನ್ನ ನೀಡಿದೆ. ಆಗಸ್ಟ್ನ ಕಂಟಕ ಮತ್ತೆ ಕೊಡಗಿನಲ್ಲಿ ಶುರುವಾಗಿರುವಂತದ್ದು. ಕಳೆದ ವರ್ಷ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇತ್ತು. ಈಗ ಮತ್ತೆ ಅದೇ ಪರಿಸ್ಥಿತಿ ಮತ್ತೆ ಮರುನಿರ್ಮಾಣವಾಗುವ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು, ಏಕೆಂದ್ರೆ ಧಾರಾಕಾರವಾಗಿ ಮಳೆ ಸುರಿತಾನೆ ಇದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರುವಂತದ್ದು ಮಡಿಕೇರಿಯಲ್ಲಿ ಇಬ್ಬರು ಪ್ರತಿನಿಧಿಗಳಿದ್ದಾರೆ, ಒಂದು ಪುಟ್ಟಪ್ಪ ಮತ್ತು ಒಂದ್ ಕಡೆ ರವಿ, ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುಟ್ಟಪ್ಪ, ಸೋಮವಾರಪೇಟೆಯಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ. ಎಸ್ ಪುಟ್ಟಪ್ಪ, ನೋಡ್ತಾ ಇದೀರಾ ನೀವು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವಂತದ್ದು, ಜನರು ಯಾವ ರೀತಿಯಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಲ್ಲಿ? ಖಂಡಿತವಾಗಿಯೂ ಪೃಥ್ವಿ, ಕಳೆದ 3 ದಿನಗಳಿಂದ ಕೊಡಗಿನಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಇಡೀ ಮಡಿಕೇರಿಯ ಜನ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಕಳೆದ ರಾತ್ರಿಯಿಂದಂತೂ ಹೆಚ್ಚುವರಿಯಾಗಿ ಮಳೆ ಸುರಿತಾ ಇದೆ. ಸತತ 24 ಗಂಟೆಯಿಂದ ಸುರಿದಂತಹ ಮಳೆಯಿಂದಾಗಿ ಬಹುತೇಕ ಪ್ರದೇಶಗಳು ಮುಳುಗಡೆಯಾಗಿದೆ. ನಾವೀಗ ದೃಶ್ಯಗಳನ್ನು ನೋಡ್ಬೋದು. ನಾವೀಗ ನಿಂತಿರುವಂತದ್ದು ಸೋಮವಾರಪೇಟೆ ತಾಲೂಕಿನ ಹಳ್ಳದ ಉದಕೇರಿ ಮನೆಯಲ್ಲಿ ನಿಂತಿದ್ದೇವೆ. ಆ ನೆಲ್ಲಿಯ ಉದಕೇರಿಯ ಈ ಗ್ರಾಮದಲ್ಲಿ ಸುಮಾರು 100ರಿಂದ 150ಕ್ಕೂ ಹೆಚ್ಚು ಮನೆಗಳು ಇದ್ವು, ಆದ್ರೆ ಈಗ ಸಂಪೂರ್ಣವಾಗಿ ಎಲ್ಲವೂ ಸಹ ಮುಳುಗಡೆಯಾಗಿದೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರೋದು ಕಾವೇರಿ ಹೊಳೆಯ ಪಕ್ಕದಲ್ಲಿ ಇರುವಂತಹ ನೆಲ್ಲೆ ಹುದಿಕೇರಿ ಗ್ರಾಮದ ಈ ಒಂದು ಪ್ರದೇಶದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದು, ಅದರಲ್ಲಿ 100ಕ್ಕೂ ಹೆಚ್ಚು ಮನೆಗಳು ಮುಳುಗಡೆಯಾಗಿವೆ. ತಡರಾತ್ರಿ ಹೆಚ್ಚಾದಂತಹ ನೀರಿನ ಪ್ರಮಾಣದಿಂದ ರಾತ್ರೋರಾತ್ರಿ ಎಲ್ಲರೂ ಸಹ ಮನೆಯನ್ನ ಖಾಲಿ ಮಾಡಿಕೊಂಡು ಅಗತ್ಯ ವಸ್ತುಗಳನ್ನ ತೆಗೆದುಕೊಂಡು ಇಲ್ಲಿಂದ ಹೋಗುವಂತ ಪ್ರಯತ್ನವನ್ನು ಮಾಡಿಕೊಂಡ್ರು. ಇಲ್ಲಿದ್ದಂತ ಕೆಲ ವ್ಯಕ್ತಿಗಳನ್ನ ಸ್ಥಳೀಯರು ಹಗ್ಗ ಹಾಕಿ ರಕ್ಷಣೆ ಮಾಡುವಂತ ಕೆಲಸಕ್ಕೂ ಸಹ ಮುಂದಾದ್ರು. ಆದ್ರೆ ಇಲ್ಲಿರುವಂತ ಸಾರ್ವಜನಿಕರಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪ್ರದೇಶದಿಂದ ಪಕ್ಕದ ಪ್ರದೇಶದಲ್ಲಿ ಇನ್ನೂ ಸಹ 50ರಿಂದ 100 ಜನ ವಾಸವಿದ್ದಾರೆ. ಅವರನ್ನ ರಕ್ಷಣೆ ಮಾಡೋದಕ್ಕೆ ಇಲ್ಲಿಂದ ಬೋಟ್ ಬೇಕಾಗುವಂತ ಅಗತ್ಯ ಇದೆ. ಹಾಗಾಗಿ ಆ ಬೋಟ್ ಅನ್ನ ಜಿಲ್ಲಾಡಳಿತ ಕಲ್ಪಿಸಿಕೊಟ್ರೆ ನಾವು ಅಲ್ಲಿರುವಂತ ಸಾರ್ವಜನಿಕರನ್ನ ಈ ಕಡೆಗೆ ಕರ್ಕೊಂಡು ಬರ್ಬೋದು. ಆದ್ರೆ ಸದ್ಯಕ್ಕೆ ಈ ಯಾವುದೇ ಅಧಿಕಾರಿಗಳು ಸಹ ಇಲ್ಲಿಗೆ ಬಂದಿಲ್ಲ. ಜಿಲ್ಲಾಡಳಿತ ಈ ಬಗ್ಗೆ ಸೂಕ್ತವಾದಂತ ಗಮನವನ್ನ ಹರಿಸಬೇಕು ಅನ್ನೋದು ಇಲ್ಲಿನ ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಹಾಗಾಗಿ ಎಲ್ಲರೂ ಸಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಾವು ದೃಶ್ಯಗಳಲ್ಲೂ ಸಹ ನೋಡ್ಬೋದು, ಇಡೀ ಮನೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇಲ್ಲಿ ವಾಹನಗಳು ಹಾಗೂ ಇಲ್ಲಿದ್ದಂತ ಬಟ್ಟೆ ಬರೆ ಪಾತ್ರೆ ಎಲ್ಲವನ್ನೂ ಸಹ ಸಾರ್ವಜನಿಕರು ಬಿಟ್ಟು ಇಲ್ಲಿಂದ ವಾಪಸ್ ಆಗಿದ್ದಾರೆ. ಸದ್ಯದ ಪರಿಸ್ಥಿತಿಯನ್ನ ಜಿಲ್ಲಾಡಳಿತ ಗಮನಿಸ್ತಾ ಇದೆ. ಆದ್ರೆ ಯಾವೊಬ್ಬ ಅಧಿಕಾರಿಗಳು ಸಹ ಬಂದು ನೆಲ್ಲೆ ಉದಕೇರಿ ಗ್ರಾಮದಲ್ಲಿ ಸಾರ್ವಜನಿಕರನ್ನ ರಕ್ಷಣೆ ಮಾಡೋದಕ್ಕೆ ಇನ್ನು ಮುಂದಾಗಿಲ್ಲ. ಇಲ್ಲಿರುವಂತಹ ಸ್ಥಳೀಯರು ಹಗ್ಗ ಹಾಗೂ ಇತರೆ ವಸ್ತುಗಳನ್ನ ಬಳಸಿಕೊಂಡು ಇಲ್ಲಿರುವಂತಹ ಸಾರ್ವಜನಿಕರನ್ನ ರಕ್ಷಣೆ ಮಾಡ್ತಾ ಇದ್ರು. ಇನ್ನು ಹೆಚ್ಚಿನ ಸ್ಪಂದನೆ ಜಿಲ್ಲಾಡಳಿತದಿಂದ ಬೇಕಾಗಿದೆ ಅನ್ನೋ ಒಂದು ಮನವಿಯನ್ನು ಸಹ ಮಾಡ್ಕೊಳ್ತಾ ಇದ್ದಾರೆ ಪೃಥ್ವಿರಾಜ್. ಸೊ ನೋಡಿದ್ರೆ ವೀಕ್ಷಕರೇ, ಇದು ಸೋಮವಾರಪೇಟೆಯ ದೃಶ್ಯಾವಳಿ. ಆದ್ರೆ ಮಡಿಕೇರಿಯ ಮತ್ತೊಂದು ಕಡೆ ಮೂರ್ನಾಡಿನಿಂದ ನಮ್ಮ ಪ್ರತಿನಿಧಿ ರವಿ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ರವಿ, ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ ಅಂತ ನಾವು ಕೂಡ ತೋರಿಸ್ತಾ ಇದ್ವಿ ದೃಶ್ಯಾವಳಿಯಲ್ಲಿ. ಈಗಷ್ಟೇ ನೀವು ಕೂಡ ನೋಡ್ತಾ ಇದ್ದೀರಾ, ಅಲ್ಲಿ ಒಬ್ಬ ವ್ಯಕ್ತಿಯನ್ನ ರಕ್ಷಣೆ ಮಾಡಿದಂತಹ ಒಂದು ಸಂದರ್ಭ ಕೂಡ ನಾವು ತೋರಿಸಿದ್ವಿ NDRF ಸಿಬ್ಬಂದಿ. ಎಸ್ ರವಿ, ನೀವಿರುವಂತಹ ಸ್ಥಳದಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ, ಅಲ್ಲಿ ಜನರು ಯಾವ ರೀತಿಯಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ? ಪೃಥ್ವಿ, ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಸುರಿತಿರುವಂತಹ ಮಳೆಯ ಪರಿಣಾಮವಾಗಿ ಇಡೀ ಕೊಡಗು ಒಂದು ರೀತಿ ಸ್ತಬ್ಧ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾವ ಹೆದ್ದಾರಿಗೆ ಹೋದರೂ ಕೂಡ, ಯಾವ ರಾಜ್ಯ ಹೆದ್ದಾರಿಯಾಗಿರ್ಬೋದು, ರಾಷ್ಟ್ರ ಹೆದ್ದಾರಿಯಾಗಿರ್ಬೋದು, ಅಥವಾ ಗ್ರಾಮೀಣ ಪ್ರದೇಶದ ಹೆದ್ದಾರಿಗಳು ಕೂಡ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗ್ತಿರುವಂಥದ್ದು ಇಡೀ ಕೊಡಗಿನ ಇತಿಹಾಸದಲ್ಲಿ ಯಾವತ್ತೂ ಕೂಡ ಕಂಡು ಕೇಳಿರುವಂತಹ ಸ್ಥಿತಿಯಲ್ಲಿ ಇವತ್ತು ಜಲ ದಿಗ್ಬಂಧನ ಆಗ್ತಾ ಇರುವಂಥದ್ದು. ಒಂದ್ ಕಡೆ ಮಡಿಕೇರಿಯಿಂದ ಮೈಸೂರಿಗೆ ಸಂಪರ್ಕ ಕಲ್ಪಿಸುವಂತಹ ಕುಶಾಲ್ ನಗರದ ಹೆಬ್ಬಾಗಿಲೇನಿದೆ ಅಲ್ಲಿ ಸಂಪೂರ್ಣವಾಗಿ ಜಲವೃತವಾಗಿ ಕಾವೇರಿಯ ನದಿ ಸಂಪೂರ್ಣ ಪ್ರವಾಹ ಉಕ್ಕಿ ಹರಿದು ಸಂಪೂರ್ಣವಾಗಿ ಅಲ್ಲಿ ರಸ್ತೆ ಬ್ಲಾಕ್ ಆಗಿದೆ. ಯಾವುದೇ ವಾಹನಗಳು ಕೂಡ ಓಡಾಡಲಿಕ್ಕೆ ಸಾಧ್ಯ ಆಗದಲ್ಲೇ ಅಲ್ಲಿ ಸಂಪೂರ್ಣವಾಗಿ ರಸ್ತೆಯನ್ನ ಸಂಪರ್ಕ ಕಡಿತ ಆಗಿರುವಂಥದ್ದು. ಮತ್ತೊಂದ್ ಕಡೆ ಯಾವತ್ತೂ ಕೂಡ ಇಡೀ ಇತಿಹಾಸದಲ್ಲಿ ಭಾಗಮಂಡಲದ ಭಗಂಡೇಶ್ವರ ದೇವಾಲಯ ಏನಿದೆ ಆ ದೇವಾಲಯದ ಮೆಟ್ಟಿಲವರೆಗೆ ಮಾತ್ರನೇ ನೀರು ಬರ್ತಾ ಇತ್ತು. ಆದ್ರೆ ಈ ಬಾರಿ ಕಳೆದ ರಾತ್ರಿ ಸುರಿದಂತಹ ಧಾರಾಕಾರ ಮಳೆ ಏನಿದೆ ಆ ಮಳೆಯ ಪರಿಣಾಮವಾಗಿ ಭಗಂಡೇಶ್ವರ ದೇವಾಲಯದ ಒಳಗಡೆ ಕೂಡ ಸಂಪೂರ್ಣವಾಗಿ 4 ಅಡಿ ನೀರು ನೀರಂತದ್ದು ಆ ಮಟ್ಟಕ್ಕೆ ಮಳೆ ಸುರಿತಾ ಇದೆ. ಹೀಗಾಗಿ ಇಡೀ ಜಿಲ್ಲೆಯ ಜನರು ಸಂಪೂರ್ಣವಾಗಿ ಆತಂಕದಲ್ಲಿದ್ದಾರೆ. ಕಳೆದ ಬಾರಿ
ಬಹಳ ಯಥೇಚ್ಛವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಭೂಕುಸಿತ ಆಗಿತ್ತು. ಆದರೆ ಈ ಬಾರಿ ಭೂಕುಸಿತದ ಪ್ರಮಾಣ ಕಡಿಮೆ ಆಗಿದ್ರು ಕೂಡ ಜಲದಿಗ್ಬಂಧನ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಈಗ ನಾವು ನಿಂತಿರುವ ಸ್ಥಳ ಏನಿದೆ, ಇದು ಕೂಡ ಮಡಿಕೇರಿಯಿಂದ ವಿರಾಜಪೇಟೆಗೆ ಸಂಪರ್ಕ ಕಲ್ಪಿಸುವಂತಹ ಮೂರ್ನಾಡು. ನಿನ್ನೆ ವಿರಾಜಪೇಟೆಯ ಬೇತ್ರಿ ಒಳ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಈಗಲೂ ಕೂಡ ಅಲ್ಲಿಗೆ ಯಾವುದೇ ವಾಹನಗಳು ಕೂಡ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಇಲ್ಲಿ ಏನ್ ನಾವೀಗ ನಿಂತಿರುವಂತ ಮೂರ್ನಾಡು ಪ್ರದೇಶ ಏನಿದೆ ಇಲ್ಲಿ ಕೂಡ ಆಲ್ರೆಡಿ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಸಂಪರ್ಕವನ್ನು ಕಡ್ಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಯಾವ ಪ್ರದೇಶಗಳಿಗೆ ಹೋದ್ರೂ ಕೂಡ, ಯಾವ ಹೆದ್ದಾರಿ ರಾಜ್ಯ ಹೆದ್ದಾರಿಗಳಿಗೆ ಹೋದ್ರು ಕೂಡ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗ್ತಿರೋದನ್ನ ನಾವು ಕಾಣಬಹುದು ಪೃಥ್ವಿ. ಓಕೆ, ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ಪುಟ್ಟಪ್ಪ ನೀವೆಲ್ಲ ಡೀಟೇಲ್ಸ್ಗಾಗಿ. ನೋಡಿದ್ರಲ್ಲ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯದಲ್ಲಿ.